ಇವತ್ತು ಗೋಕಾಕ್ ವಿಧಾನಸಭಾ ಕ್ಷೇತ್ರದ ನನ್ನ ಎಲ್ಲ ಆತ್ಮೀಯ ಹಿತೈಷಿಗಳು, ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು, ಬಹುಶಃ ಏನನ್ನ ನಿರಂತರ ರಾಜಕೀಯ ಜೀವನದೊಳಗೆ ನನ್ನ ಬೆನ್ನೆಲುಬಾಗಿ ನಿಂತಹ ಈ ಎಲ್ಲ ಜನರನ್ನ ನಾನು ನಮ್ಮ ಮನೆಗೆ ಕರೆದಿದ್ದೇನೆ. ಇದು ಹಿಂದಿನ ಉದ್ದೇಶಿಷ್ಟ ಬದಲಾದ ಸನ್ನಿವೇಶದೊಳಗೆ ಕಾಂಗ್ರೆಸ್ ಪಕ್ಷದ ಸ್ಪರ್ಧೆ ಬಿಡುವಂಥ ಅವಕಾಶ ಸಿಕ್ಕಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷ ಸೇರಿದ್ದೆ, ಬಹುಶಃ ಪಕ್ಷದ ವರಿಷ್ಠರು ಸಹಿತ ಎಲ್ಲೋ ಒಂದು ಹಂತದೊಳಗೆ ನನಗೆ ಅವಕಾಶ ಕೊಡಬೇಕು ಅನ್ನೋಂಥ ಭಾವನೆ ಇತ್ತು. ನನಗೂ ಸಹಿತ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು, ಸ್ಪರ್ಧೆ ಮಾಡುವ ಮುಖಾಂತರ ಇಲ್ಲಿಯ ಬದಲಾವಣೆ ತರಬೇಕು ಅನ್ನುವಂಥ ಒಂದು ಹೋರಾಟ ನಂದಾಗಿದೆ. ಆದರೆ ಕಾರಣಾಂತರಗಳಿಂದ ಇವತ್ತು ನನಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಸಿಕ್ಕಿಲ್ಲದ್ರು ಸಹಿತ ನನ್ನ ರಾಜಕೀಯ ಹೆಜ್ಜೆ ಮುಂದಿಡಬೇಕಾಗಿದೆ. ಯಾಕಂದರೆ ನಾನು ಕಾಂಗ್ರೆಸ್ ಪಕ್ಷ ಸೇರುವಾಗ ನಾನು ಎಲ್ಲ ಪಕ್ಷದ ಈ ಕಾಂಗ್ರೆಸ್ ಪಕ್ಷ ಸೇರಿದ್ದಿಲ್ಲ. ಆ ಸಂದರ್ಭದೊಳಗೆ ಈ ಎಲ್ಲ ನನ್ನ ಹಿತೈಷಿಗಳು, ಮುಖಂಡರು, ಮಾರ್ಗದರ್ಶಿಗಳು, ಅಭಿಮಾನಿಗಳು, ಕಾರ್ಯಕರ್ತರು ಅವರೆಲ್ಲ ಒಟ್ಟಭಿಪ್ರಾಯ ಸಂಗ್ರಹ ಮಾಡಿಯೇ ನಾನು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದ್ದೀನಿ. ಸಹಜವಾಗಿ ಅವ್ರು ಮನುಷ್ಯ ಬರ್ತಾ ಇದ್ದೀವಿ. ನಾವು ಯಾವ ಉದ್ದೇಶಕ್ಕಾಗಿ ಕಾಂಗ್ರೆಸ್ ಪಕ್ಷ ಸೇರಿದ್ದೀವಿ ಆ ಉದ್ದೇಶ ಈಡೇರಿಲ್ಲ. ಅದಕ್ಕೆ ನೀವು ನಮ್ಮ ಅನಿಸಿಕೆಯನ್ನು ನೀವು ಕೇಳಿ ಕೇಳ್ಕೊಂಡು ಕೇಸಿಂದ ಮುಂದೆ ಏನು ಹೆಜ್ಜೆ ಇಡಬೇಕು ತೀರ್ಮಾನ ತಗೋರಿ ಅನ್ನೋಂಥ ಭಾವನೆ ಅವರಲ್ಲಿ ಐತಿ. ಅದ್ರ ಸಲುವಾಗಿ ಇವತ್ತು ನಾನು ಅವರೆಲ್ಲ ಕರೆದಿದ್ದೀನಿ. ಅವರ ಎಲ್ಲ ಅಭಿಪ್ರಾಯಗಳನ್ನ ವೈಯಕ್ತಿಕವಾಗಿ ಸಂಗ್ರಹ ಮಾಡ್ತೀನಿ, ಅವ್ರ ಒಟ್ಟಾಭಿಪ್ರಾಯವನ್ನು ಕ್ರೋಢೀಕರಣ ಮಾಡ್ತೀನಿ. ಅದ್ರ ಜೊತೆಗೇ ನಾಳೆಯಿಂದನೇ ನಾನು 7 ದಿವಸಗಳಾದ್ಯಂತ ಅಂದರೆ 17ನೇ ತಾರೀಕೊಳಗೆ ಇಡೀ ಗೋಕಾಕ್ ಕ್ಷೇತ್ರದ ಪ್ರತಿ ಊರಿಗೆ ಭೇಟಿ ಕೊಡ್ತೀನಿ. ಪ್ರತಿ ಮತದಾರನ್ನ ಎಲ್ಲ ಹಿರಿಯರನ್ನು ಭೇಟಿ ಹಾಕಿನಿ, ಅವರ ಅಭಿಪ್ರಾಯ ಸಹಿತ ಸಂಗ್ರಹ ಮಾಡ್ತೇನೆ, ಅವರ ಸಲಹೆ ಸೂಚನೆಯನ್ನು ಪಡಿತೀನಿ. ಅದಾದ ನಂತರ 18ನೇ ತಾರೀಕು ನಾನು ಈ ಚುನಾವಣೆಯಲ್ಲಿ ಏನು ತೀರ್ಮಾನ ಮಾಡಬೇಕು, ಯಾವ ನಡೆ ಇರಬೇಕು ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ತೀರ್ಮಾನ ಮಾಡ್ತೀನಿ. ಆ ತೀರ್ಮಾನ ಹೆಂಗಿರ್ತೈತೆ ಅಂದರೆ ನನ್ನ ಮೂಲ ಹೋರಾಟಕ್ಕೆ ಪೂರಕವಾಗಿರ್ಬೇಕು. ರಾಜಕೀಯದೊಳಗೆ ಕೆಲವೊಂದ್ಸಲ ಅಚ್ಚರಿಯ ಘಟನೆಗಳು ಜರುಗ್ತವೆ. ಬಹುಶಃ ಪಕ್ಷದ ವರಿಷ್ಠರೊಳಗೂ ಯಾವುದೋ ಒಂದು ತೀರ್ಮಾನ ಇರ್ಬೋದು, ಅಥವಾ ಯಾವುದೋ ಒಂದು ಹೊಸ ವಿಚಾರಧಾರೆ ಇರ್ಬೋದು, ಅಥವಾ ಏನೋ ಒಂದು ಲೆಕ್ಕಾಚಾರ ಇರ್ಬೋದು. ಆ ಲೆಕ್ಕಾಚಾರದ ಪ್ರಕಾರ ಅವರು ತೀರ್ಮಾನ ಮಾಡಿದ್ರು. ಅಂತ ಸಂದರ್ಭದೊಳಗೆ ಆ ಲೆಕ್ಕಾಚಾರದ ತೀರ್ಮಾನದ ಸೂಕ್ಷ್ಮತೆಯನ್ನು ನಾವು ಪರಿಗಣಿಸಬೇಕು. ಅದರ ಗುಣಮಟ್ಟಗಳು ಅವ್ರು ತೀರ್ಮಾನ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಹೆಚ್ಚಿನ ಜಿಜ್ಞಾಸೆ ಮಾಡಕ್ ಹೋಗುದಿಲ್ಲ. ಆದ್ರೆ ಇವತ್ತೇನು ತೀರ್ಮಾನ ಆಗೈತಿ, ಗೋಕಾಕ್ಷದ ಚುನಾವಣೆ ಬಂದೈತಿ, ಮೇ 10ಕ್ಕೆ ಚುನಾವಣೆ ಐತಿ. ಈ ಸಂದರ್ಭದೊಳಗೆ ಗೋಕಾಕದ ವ್ಯವಸ್ಥೆ ಬದಲಾವಣೆಗೆ ಪೂರಕವಾಗಿ ನನ್ನ ಹೋರಾಟ ಏನಿರ್ಬೇಕು, ನಾ ಮುಂದಿನ ನಡೆ ಏನಿರ್ಬೇಕು ಅನ್ನೋ ತೀರ್ಮಾನ ಈ ಕಾರ್ಯಕರ್ತರು ಮುಖಂಡರು ಮಾಡಬೇಕು. ಆದರೆ ಈಗೆಲ್ಲ ಹೇಳ್ತಂದ್ರೆ ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸರ ಇಲ್ಲ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಂತ ಗೌರವ ಇದೆ, ವಿಶ್ವಾಸ ಇದೆ, ವಿಶ್ವಾಸ ಇದೆ. ಅದ್ರ ಜೊತೆಗೆ ಪಕ್ಷದ ವರಿಷ್ಠ ಆಗಿರುವಂತಹ ಸನ್ಮಾನಿಸಿ ಮಲ್ಲಿಕಾರ್ಜುನ್ಗೆ ಸನ್ಮಾನಿಸಿ ಎಂಬಿ ಪಾಟೀಲ್ ಇನ್ನೊಂದು ಮುಖಂಡರ ಬಗ್ಗೆನೂ ನನಗೆ ಗೌರವ ಇದೆ, ಪ್ರೀತಿ ವಿಶ್ವಾಸ ಇದೆ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ವರಿಷ್ಠ ಆಗಿರುವಂತಹ ಸನ್ಮಾನಿಸಿ ಸತೀಶ್ ಜರಗಿಳವರು, ಶ್ರೀಮತಿ ಲಕ್ಷ್ಮೀ ಅಬ್ಬಾಕರ್ ಅವರು, ಅಶೋಕ್ ಪಟ್ಟಣ್ ಅವರು, ಅದೀಗೆಲ್ಲ ಮುಖಂಡರು ಅವ್ರ ಬಗ್ಗೆ ಸಹಿತ ಆತ್ಮೀಯ ಸಂಬಂಧ ಐತಿ, ಆತ್ಮೀಯ ಒಡನಾಟ ಐತಿ. ಅಂಥದ್ರೊಳಗೆ ನನ್ನ ಪ್ರೀತಿ ವಿಶ್ವಾಸ ಅಥವಾ ಒಂದು ಗೌರವಕ್ಕೇನು ಕಡಿಮೆ ಆಗಿಲ್ಲ. ಆದರೆ ನಾನು ಗೋಕಾಕ್ ವಿಷಯಕ್ಕೆ ಸಂಬಂಧಪಟ್ಟಾಗ ನನ್ನ ತೀರ್ಮಾನ ತಗೋಬೇಕಾಗೈತಿ. ಯಾಕಂದ್ರೆ ನನ್ನ ಹೋರಾಟ ಸಾಫಲ್ಯ ಅಂತೇಳಿ ಕಾರಣ ಇಲ್ಲ. ನೋಡಿ ನಂದೇನು ನೋಡಿ ಪಕ್ಷದ ತೀರ್ಮಾನ ಎಲ್ಲರೂ ಒಪ್ಪಬೇಕು. ಆದರೆ ವಾಸ್ತವವಾಗಿ ಆ ತೀರ್ಮಾನದಿಂದ ಇಲ್ಲಿ ಎರಡೈತಿ. ಒಂದು ಪಕ್ಷದ ತೀರ್ಮಾನದ ಬಗ್ಗೆ ಅವರ ಒಳ್ಳೆಯತನ ಕೆಟ್ಟತನ ಬಗ್ಗೆ ಅವರ ವಿಚಾರ ಮಾಡ್ತಾರೆ. ಆದರೆ ನನ್ನ ವೈಯಕ್ತಿಕ ಹೇಗೈತೆ ಈ ವ್ಯವಸ್ಥೆ ಬದಲಿ ಆಗ್ಬಿಟ್ಲ. ಆ ಬದಲಿ ಆಗುವಂಥ ಪೂರಕವಂಥ ಹೋರಾಟಕ್ಕೆ ಸಹಕಾರಿ ಆಗುವಂಥ ತೀರ್ಮಾನ ಪಕ್ಷ ತಗೊಂಡ್ರೆ ನನಗೆ ಸಹಕಾರಿ ಆಗಿದೆ ಇಲ್ಲಿ ವ್ಯವಸ್ಥೆ ಬದಲಿ ಮಾಡೋಕೆ. ಅದಕ್ಕೆ ನನ್ನೊಂದು ಕೆಲವೊಂದು ವಿಚಾರದಲ್ಲಿ ಇದಾವೆ. ಅದಕ್ಕೆ ನಾನು ವರಿಷ್ಠ ಮೊನ್ನೆ ನಾನು ಬೆಂಗಳೂರಿಗೆ ಹೋದಾಗ ಪಕ್ಷದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ಮುಖಂಡರಿಗೂ ಸಹಿತ ನನ್ನ ಭಾವನೆಯನ್ನು ಹೇಳಿ ಬಂದೆ. ಅದ್ರ ಜೊತೆಗೆ ಇವತ್ತು ನಾ ಎಲ್ಲ ಅಭಿಪ್ರಾಯ ಕೇಳ್ತೇನೆ ಇವ್ರದೆಲ್ಲ, ಅವ್ರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಪೂರಕವೇ ನನ್ನ ನಡೆಯೋದು. ಸರ್ ಮುಂದೆ ಏನು ಅಂದ್ರೆ ಯಾವ ರೀತಿ ತೀರ್ಮಾನ ಇರಬಹುದು? ಇಲ್ಲ ನಾನು ನೋಡಿ ಅವ್ರು ಇನ್ನೂ ಮಟ್ಟ ಕೇಳಿದ್ದಾರೆ, ಈಗೆಲ್ಲ ಬಂದರು. ಇವತ್ತು 2-3 ತಾಸು ಅವ್ರ ಹಂಚಿಕೆ ಆಲಿಸ್ತೇನೆ, ಮುಂದೆ ನಾಯಿಂದ ಗ್ರಾಮ ಸಂಚಾರ ಮಾಡ್ತೇನೆ. ಯಾಕಂದ್ರೆ ಇದು ಹೆಂಗೈತಾರೆ, ಕಾರ್ಯಕರ್ತರು ಮತ್ತು ಮತದಾರ ಒಂದು ಮುಖದ ಎರಡು ನಾಣ್ಯ ಇದ್ದಾಗ, ಎರಡು ನಾಣ್ಯದ ಒಂದು ನಾಣ್ಯ ಆದಾಗೆಲ್ಲ ಅದು ಚಲಾವಣೆ ಆಗಿದ್ದಕ್ಕೆ ಆಗಂಗಿಲ್ಲ. ಹಂಗೆ ಈ ಮತದಾರ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಒಟ್ಟಾಭಿಪ್ರಾಯ ಪೂರಕವಾಗಿ ನನ್ನ ರಾಜಕೀಯ ನಡೆಯುವ. ಬೇರೆ ಪಕ್ಷದವ್ರು ಯಾರಾದರೂ ಸಂಪರ್ಕ ಮಾಡಿದ್ದಾರೆ? ನಾನು ಯಾರೂ ಸಂಪರ್ಕ ಮಾಡಿಲ್ಲ. ಶಂಕರ ಮಾಲಿಯವರಷ್ಟೇ ಒಂದ್ಸಲ ಫೋನ್ ಹಚ್ಚಿ.